ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿಗ 8:29 ಇಂದು 2nd November 2021 ಮಂಗಳವಾರ ಟ್ಯೂಸ್ಡೇ. ನಮ್ಮ ಮಹಾಸಂಚಿಕೆಯ ನಂಬರು 1359 ಇದರಲ್ಲಿ ಮಹಾಲಕ್ಷ್ಮಿ ಮಹಿಮೆ ಮತ್ತು ವಿಶೇಷ Part-6. ಇದಕ್ಕೆ ನಾನು ಈಗ ಆಯ್ಕೆ ಮಾಡಿಕೊಂಡಂಥ ಸಿಗ್ನೇಚರ್ ಟ್ಯೂನು ಭಾಳ ಅಪರೂಪವಾಗಿರೋದು, ಬಟ್ ಅದೊಂದು ರೀತಿ ಶಂಕರಾಭರಣ ಜನ್ಯ 29. ಕದನ ಕುತೂಹಲ, ನಮಗೆಲ್ಲ ಒಂದು ರೀತಿ ಇಲ್ಲಿ ಕಥನ ಎರಡು ಥರನೂ ಬರುತ್ತೆ. ಅದಕ್ಕೆ ತುಂಬ ಫೇಮಸ್ ಆಗಿರೋದು ಇಡೀ ವರ್ಲ್ಡ್ಗೆ ಗೊತ್ತಿರೋವಂಥದ್ದು ಎಲ್ಲ ಅದರಲ್ಲೂ ಇನ್ಸ್ಟ್ರೂಮೆಂಟಲ್ ಇದು ಭಾಳ ಸೊಗಸಾಗಿ ನುಡಿಸ್ತಕ್ಕಂಥ ದುರ್ಗೋಂಶಸ್ಥದ ಅಂತ ಇದು ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರವರ ಒಂದು ರಚನೆ. ನಂದು ಅದೇ ಜಾಡಿನಲ್ಲಿ ನಮ್ಮ ಮೈಸೂರು ಮಹಾರಾಜರು ಕೂಡ ವಂದೇಹಂ ಶಿವೇ ಬೃಹದ ಆನಂದೆ ವಂದಿತ ಸುರಭೃಂದೆ ಲಾಲಿತ ಸ್ಕಂದೇ. ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆದ ಅವರಿಗೆ. ಯಾಕೆ ಇದು ನಾನು ಇದನ್ನು ಹಾಡೋದಕ್ಕೆ ಹೋಗೋದಿಲ್ಲ, ಈಗ ಅದನ್ನು ಅನಲೈಸ್ ಮಾಡ್ತೀನಿ. ಯಾಕೆಂದರೆ ಮಹಾರಾಜರು ಪಿಯಾನೋ ನುಡಿಸ್ತಾ ಇದ್ದವರು, ಅವರಿಗೆ ಇಂಗ್ಲೀಷ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಇದನ್ನು ಅದಕ್ಕೆ ಅಳವಡಿಸ್ಕೊಂಡಿದ್ದಾರೆ ಚೆನ್ನಾಗಿ. ಅದೇ ವಂದೇಹಂ ಶಿವೇ ಬೃಹದಾನಂದೇ ವಂದಿತ ಸುರಭೃಂದೇ ಲಾಲಿತ ಸ್ಕಂದೇ. ಎಲ್ಲ ಒಳ್ಳೆ ಇಂಗ್ಲೀಷ್ ಬ್ಯಾಂಡ್ಗೆ ಎಲ್ಲ ಒಂದು ರೀತಿಯಾದ
ಅದರಲ್ಲಿ ಬ್ಯೂಟಿಫುಲ್ ಅದನ್ನು ಅದಕ್ಕೆ ನಾನು ತುಂಬ ಸಂಗತಿಗಳಿದೆ ಹೇಳೋಕ್ಕೆ ಅದೇ ಒಂದು 25 ನಿಮಿಷ ಆಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕೋ ಅದೇ ಶ್ರೀಧರ ಸಜಾತೆ ಕರುಣಾರಸ ಭರಿತೆ ವೇದನೂತ ಸುಚರಿತೆ ಸದಾಶಿವ ದಯಿತೆ. ಇಲ್ಲಿ ಸದಾಶಿವ ದಯಿತೆ ಅಂದರೆ ಅವಳ ಕುಟುಂಬ ಅಂತ. ಸದಾಶಿವ ದಯಿತೆ ಯಾರು? ಮಹಾತಾಯಿ. ಇಲ್ಲಿ ಮಹಾ ಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ ಮೂರನ್ನು ಸದಾ ಭಕ್ತ ಜನ ಪೋಷಣಾಸಕ್ತೆ. ಇಲ್ಲಿ ಸದಾ ಭಕ್ತ ಜನ ಪೋ ಭಕ್ತಿಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ್ಯ, ಭಯಾಪಹ ಅನ್ನೋದನ್ನು ಸದಾ ಭಕ್ತ ಜನ ಪೋಷಣಾಸಕ್ತೆ ಪುರಾಣ ಕಥನ ಕುತೂಹಲಯುತೆ ಗಿರಿರಾಜಸುತೆ. ಅಲ್ಲಿ ಕಥನ ಕುತೂಹಲ ಅನ್ನೋ ರಾಗದ ಹೆಸರು, ಇನ್ನೊಂದು ಕಥನ ಕುತೂಹಲ ಅನ್ನೋ ಇನ್ನೊಂದು, ಎರಡೂ ಸರಿ ಹೋಗುತ್ತೆ. ಕಥನ ಕುತೂಹಲ ಅಂದರೆ ನಮಗೆ ಇಲ್ಲಿ ಮನುಷ್ಯನ ದೇಹದಲ್ಲಿ ಯಾವಾಗಲೂ ಒಂದು ರೀತಿ ಯುದ್ಧ ನಡೀತಿರುತ್ತೆ, ಅರಿಷಡ್ವರ್ಗಗಳು, ಅದನ್ನು ಕಥನ ಅನ್ಕೋ. ಇನ್ನೊಂದು ಕಥನ ಅಂದರೆ ನಮ್ಮದು ಒಂದು ಸ್ಟೋರಿ, ಎವ್ರಿ ಬಡಿ ನಮ್ಮ ನಮ್ಮದೇ ಆದ ಈಚ್ ಇಂಡಿವಿಜುವಲ್. ಈ ಸೃಷ್ಟಿಲಾದಂಥ ಒಂದು ಮರ ಗಿಡ, ಆ ಮರ ಗಿಡದಲ್ಲಿ ಒಂದು ಎಲೆಗೂ ಅದರದೇ ಆದ ಒಂದು ಇರಬೇಕು, ಅದರದೇ ಆದ ಪುರಾಣ ಕಥೆ ಅಂದಿದೆ ಎಲ್ಲ ಸೃಷ್ಟಿಯ ನಿಯಮ ಅಂಥೇಳಿ. ಶಾಶ್ವತ ಕೈಪಲ್ಯ ಪ್ರಧಾನ ವಿಜ್ಞಾತೆ. ನೋಡಿ, ಶಾಶ್ವತ ನಾವು ಶಾಶ್ವತಿ, ಶಾಶ್ವತ ಐಶ್ವರ್ಯ, ಶರ್ಮದ ಶಂಭುಮೋಹಿನಿ. ಈ ಕನ್ನಡ ನಾಡಿನಲ್ಲೇ ಹುಟ್ಟಲಿ ಅಥವಾ ಯಾವುದೇ ಈ ಭೂಮಿನಲ್ಲಿ ಇಂತೀವಿ ನಾವು, ಇಡೀ ಭೂಮಿನಲ್ಲಿ ಹುಟ್ಟಿದಾಗ ಯಾವುದೇ ದೇಶ, ಯಾವುದೇ ಭಾಷೆ, ಯಾವುದೇ ರೀತಿ ನಾವು ಹುಟ್ಟಿದ್ರು ಕೂಡ ಅಲ್ಲಿ ಒಂದು ವಿಖ್ಯಾತೆ ಅಂದರೆ ಆ ತಾಯಿ ಕೊಡ್ತಕ್ಕಂಥ ಖ್ಯಾತಿಯನ್ನು ಅವಳು, ಯಾಕಂದರೆ ಖ್ಯಾತಿ ಅಂದರೆ ಅವಳು ಅವಳ ತಾಯಿ ಹೆಸರು ಖ್ಯಾತಿ ಅಂತ, ಮಹಾಲಕ್ಷ್ಮಿಯ ತಾಯಿ ಹೆಸರು. ಇಲ್ಲಿ ವಿಖ್ಯಾತೆ, ಪ್ರಖ್ಯಾತೆ, ಸುಖ್ಯಾತೆ. ಆದ್ದರಿಂದ ಇಲ್ಲಿ ಶ್ರೀವಿದ್ಯ ತೋಷಿತ ಪರಮಾದ್ವೈತಯುತೆ. ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳಲ್ಲಿ ಅಂದರೆ ನಾನು ನೀನು, ನಾನೇ ಎಲ್ಲ, ಎಲ್ಲವೂ ನಾನೇ, ಈ ಮೂರನ್ನು ಹೇಳ್ತಕ್ಕಂಥದ್ದಂದರೆ ನಾವು ಎಷ್ಟೋ ಸಂದರ್ಭದಲ್ಲಿ ರೋಲ್ ಪ್ಲೇ ಮಾಡಬೇಕಾಗುತ್ತೆ. ಒಬ್ಬ ಬಾಸ್ ಆದಾಗ ಆವಾಗ ವಿ ಹ್ಯಾವ್ ಟು ಅಸರ್ಟ್. ಒಬ್ಬ ನಾವು ಈ ಬಾಸು ಇನ್ನೊಬ್ರಿಗೆ ಅವನು ವರ್ಕರ್ ಆದಾಗ ಆ ಬಾಸಿಗೆ ನಾವು, ಅಂದರೆ ಇಲ್ಲಿ ಸೂಪರ್ ಬಾಸ್ ಯಾರಪ್ಪ ಅಂದರೆ ಆ ಮಹಾತಾಯಿ. ಆದ್ದರಿಂದ ಅವಳು ಏನೇ ನಮಗಿರಲಿ ಅವೆಲ್ಲ ಕೂಡ ಹೋಗೋದು ಅಂತ. ಅದಕ್ಕೆ ಅಶ್ವಗಜ ಪದಾತಿ ಸಂಯುತ ಸೈನ್ಯ ಸಹಿತೆ ಅತ್ರಿ ವಸಿಷ್ಠಾದಿ ಮುನಿ ಪೂಜಿತೆ. ಎಂತೆಂಥ ಅವರಿಂದ ಅಂದರೆ ಒಂದು ರೋಲ್ ಪ್ಲೇನಲ್ಲಿ ಅತ್ರಿ, ವಸಿಷ್ಠರು ಇಂಥ ಮಹಾಮುನಿಗಳಿಂದ ನೀವು ಪೂಜಿಸಲ್ಪಟ್ಟಂಥ ಆ ಪ್ರಕೃತಿ ಮಾತೇನ ಅವಳನ್ನ ಮಹಾಲಕ್ಷ್ಮಿ ಅಂತ ಕರೆದು, ಆಮೇಲೆ ಫ್ಲೋರಾ ಆ್ಯಂಡ್ ಫಾನ ಹೇಳ್ತಾರೆ ನೋಡಿ, ಅಶ್ವತ್ಥ ಪೀಪಲ ಬಿಲ್ವ ತುಳಸಿ ಮಾನವಾಸಸ್ಥಿತ ಅನಾದಿ ವಿಶ್ವ ಚಕ್ರ ಮಹದ್ಯಸ್ತೆ ಅನಾದಿ ವಿಶ್ವ ಚಕ್ರ ಮಹದ್ಯಸ್ತೆ. ಇಲ್ಲಿ ವಿಶ್ವಚಕ್ರ ಅಂತಂದರೆ ಅವಳು ಭವಚಕ್ರ ಪ್ರವರ್ತಿನಿ. ಆ ತಾಯಿಯ ಮಹಾಲಕ್ಷ್ಮಿ ಎಲ್ಲಿರ್ತಾಳೆ ಅಂತ ಹೇಳಿದರೆ ಪ್ರಾಣದಾತ್ರಿ, ಪಂಚಾಷಟ್ ಪೀಠ ರೂಪಿಣಿ. ಇದನ್ನು ನಮ್ಮ ಕವಿಗಳು, ಕನ್ನಡದ ಕವಿಗಳು ಯಾವ ರೀತಿ ಇದನ್ನೇ ಈ ರೀತಿ ಕೃತಿಗಳು ಬಹಳಷ್ಟಿವೆ ತಾಯಿಯನ್ನು ಕುರಿತು ಬೇರೆ ಬೇರೆ ಭಾಷೆಗಳಲ್ಲಿ. ಆದರೆ ಕನ್ನಡ ಕಡೆ ಹೇಳಿ, ನಾನು ಹಿಂದಿನ ಸಂಚಿಕೆಯಲ್ಲಿ ಆ ಅಧ್ಯಾಯ 10:41 ಶ್ಲೋಕದ ಭಗವದ್ಗೀತೆಯನ್ನು ಉದಾಹರಿಸ್ತೆ, ಅದನ್ನು ಮುಂದುವರಿಸ್ತಾ, ಇದನ್ನೆಲ್ಲ ಸಮುದ್ರ ಮಥನ ಕಾಲದಲ್ಲಿ ಈ ಮಹಾಲಕ್ಷ್ಮಿಯು ಒಡಹುಟ್ಟಿದವರ ಸಂಕೇತಕ್ಕೆ ಅಂತ ಅರ್ಥ ಸ್ವಲ್ಪ ಹೊಳೆಯುತ್ತೆ. ಅಂದರೆ ಇಲ್ಲಿ ಒಡಹುಟ್ಟಿದವರು ಅನ್ನೋದು ಒಂದು ರೀತಿ, ಇನ್ನೊಂದು ಇಡೀ ಪ್ರಪಂಚನೇ ನಮ್ಗೆ ಗೊತ್ತಿಲ್ಲದೆ ಒಬ್ರಿಗೊಬ್ರಿಗೆ ಯಾವುದೋ ಒಂದು ರೀತಿ ಒಂದು ಹೇಗೆ ಈಗ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತೀವಿ. ನೆಟ್ವರ್ಕ್ ಯಾವುದು, ಅದಕ್ಕೆ ಯಾವ್ದಾದ್ರು ಜಾತಿ ಇದೆಯಾ ನೆಟ್ವರ್ಕ್ಗೆ? ಅದು ಎಲೆಕ್ಟ್ರಿಸಿಟಿ, ಅದೊಂದು ಶಕ್ತಿ. ಎಲೆಕ್ಟ್ರಿಸಿಟಿ ಅಂದ್ರೇನು? ಶಕ್ತಿ. ಶಕ್ತಿಗೆ ಯಾವುದು? ನೀರು ಶಕ್ತಿ. ಯಾಕಂದರೆ 5 ಪಂಚಭೂತಗಳಿಗೆ ಜಾತಿ ಇಲ್ಲ. ಯಾವುದೋ ಒಬ್ಬರಲ್ಲಿ ಹುಟ್ಟಬೇಕು ನಾವು, ಅವರಲ್ಲಿ ಹುಟ್ಟುತ್ತೀವಿ. ಅವರು ಯಾವ ಅದು ಆ ಜಾತಿ, ಆ ಭಾಷೆ, ಆ ವೇಷ, ಆ ಜೀನ್ಸು ಇವೆಲ್ಲ ಬಂದಿರುತ್ತೆ. ನೆಕ್ಸ್ಟು ಅಲ್ಲೇ ಮತ್ತೆ ಹುಟ್ಟುತ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಅನ್ನೋದನ್ನು ಕವಿಗಳು ಎಷ್ಟೇ ಚೆನ್ನಾಗಿ ಹೇಳ್ತಾರೆ ಅಂದರೆ, ಲಕ್ಷ್ಮಿ ಚಂಚಳಿದೆ. ಲಕ್ಷ್ಮಿ ಅಂದರೆ ಅರ್ಥ ಬರೀ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ ನಾವು ಬೈಫರ್ಕೇಟ್ ಮಾಡ್ಕೋತೀವಿ. ಆದರೆ ಮೂಲ ಪ್ರಕೃತಿ ಅಂತ ಅರ್ಥ ಇಲ್ಲಿ. ಅವಳು ಬಹಳ ಚಂಚಳಳು ಎಂಬ ಮಾತು
ಹೊಸದೇನಲ್ಲ. ಕವಿಗಳ ಒಬ್ಬ ದೃಷ್ಟಿ ನೋಡಿ ಹೇಗಿದೆ. ಹೀಗೆ ಇದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲವಾಗುವ ನೀರ ಅಲೆಯಂತೆ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಕೊಂಡಿದೆ. ಲಕ್ಷ್ಮೀ ಸ್ತೋಯತರಂಗ ಚಂಗ್ ಅಂಗ ಚಪಲ ಅಂದರೆ ಅಸ್ಥಿರ ಸ್ವಭಾವ. ನಾವು ನಮ್ಮ ಪ್ರಾಣನ ಈ ನಮ್ಮ ನಿತಿನಿತ್ಯ ಈ ಪ್ರತಿನಿತ್ಯ ಪ್ರತಿ ಸೆಕೆಂಡು ಈ ಸಂಚಿಕೆ ಈಗ ನಾವು 8:36 ನಮ್ಮ ಶಿವಶಕ್ತಿ ಕಲಾಕೇಂದ್ರ ಖಂಡಿತ ನಾನು ಯಾರೂ ಹೇಳೋಕ್ಕಾಗಲ್ಲ. ನಾನು ಇಲ್ಲಿ ಮುಗಿಸಿ ಇಳಿತೀನಿ ಅನ್ನೋದು ಅಲುಗಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಯಾಕೆಂದರೆ ಅಷ್ಟು ಅಸ್ಥಿರ. ಯಾಕೆಂದರೆ ಓನ್ಲಿ ಒನ್ ಹೂ ನೋಸ್. ಯಾವೇ ನಾವು ಎಷ್ಟೇ ಒಂದು ಪ್ಯಾನಲ್ ಆಫ್ ಡಾಕ್ಟರ್ಸು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಪ್ಯಾರಾಮೀಟರ್ಸ್ನ ಅಳವಡಿಸಿದ್ರು ಕೂಡ ಅವ್ರಿಗೂ ಏನು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅನ್ನೋದು ಅದೆಲ್ಲರೂ ವೈಜ್ಞಾನಿಕವಾಗಿ ಒಪ್ಕೊಂಡಿರ್ತಕ್ಕಂಥದ್ದ ವಿಚಾರವನ್ನು ಇಲ್ಲೇನು ಲಕ್ಷ್ಮಿ ಕೊಡೋದು ವಿಶೇಷ ಅಂತ ಹೇಳಿದ್ರೆ ಕವಿಗಳು ಈ ರೀತಿ ಹೇಳ್ಕೊಂಡು ಹೋಗ್ತಾರೆ. ಎಲ್ಲ ದೇಶ ಎಲ್ಲ ಭಾಷೆಯ ಕವಿಗಳು ಒಟ್ಟಿನ ತಾತ್ಪರ್ಯನೂ ಒಬ್ಬರು ಕವಿ ಹೇಳಿದ್ದಾರೆ. ಅದು ಅವಳು ಅಸ್ಥಿರ ಸ್ವಭಾವದವಳು ಎಂಬ ಎಚ್ಚರಿಕೆ. ಎಚ್ಚರಗೊಳ್ಳಲಿಲ್ಲ ಮನವೇ ಉಚ್ಚನದೇನಲ್ಲ ಜೋಡಿ ಹೆಂಡಿ ರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡುಸಿ ಅಂದರೆ ಇದು ಯಾವ ಗಳಿಗೆಯಲ್ಲಿ ಯಾವಾಗ ಈ ಪ್ರಾಣ ಪಕ್ಷಿ ಈ ಗೂಡಿಂದ ಹಾರು ಹೋಗುತ್ತೆ ಅನ್ನೋದು ನೋ ಬಿಡಿ ಹಾಗೇನಾದ್ರು ಹಾರು ಹೋಗುತ್ತೆ ಅಂತ ಯಾರಿಗಾರು ವೈಜ್ಞಾನಿಕವಾಗಿ ತಿಳಿಸ್ತಾರೆ ಅಲ್ಲಿ ವ್ಯಾಖ್ಯಾನ ಹೇಳ್ತಾರೆ. ಆಗ ಎಷ್ಟೊಂದು ರೀತಿಯಾದ ಸೆಕ್ಯೂರಿಟಿ ಮಾಡ್ಕೊಂಬಿಡ್ತೀವಿ ನಾವು ಅಂದರೆ ಹಾಗಾಗಲ್ಲ. ಎಲ್ಲ ಸೆಕ್ಯೂರಿಟಿನ ಭೇದಿಸ್ಕೊಂಡು ಹೋಗ್ತಕ್ಕಂಥ ಆ ತಾಯಿ ಈ ಮಾತನ್ನು ಸುಳ್ಳಾಗಿಸು ಎಂದು ಚಮತ್ಕಾರವಾಗಿ ಹೇಳುವ ಒಂದು ಪ್ರಸನ್ನ ಲಕ್ಷ್ಮೀ ತೀರ್ಥರ ಒಂದು ಕನ್ನಡದ ಇದನ್ನು ನಾನು ಈಗ ಹೇಳ್ತೀನಿ. ಕೇಳಿದ್ದ ಕೊಡುವಳೆ ಚಂಚಲಳು ನೀನೆಂದು ಕೊಂಚ ಭಜ ಪಡುವವರು ತಿಳಿಯದವರು ಇರಲಿ ನೀ ಬಂದನ್ನ ಹೃದಯದಲ್ಲಿ ಮನೆ ಮಾಡು ನಿಶ್ಚಂಚಲಯಾಗಿ ನೆಲೆಸು ಸತತ ಹರಸು ಹರಸು. ಇದು ಪ್ರಸನ್ನ ತೀರ್ಥರದು ಲಕ್ಷ್ಮೀ ಶೋಭಾನೆ ಅಂತ ಭಾಳ ಒಂದನ್ನು ನಾನು ನಿಮಗೆ ಸಮ್ ಸ್ಯಾಂಪಲ್ಗೋಸ್ಕರ ಹೇಳಿದೆ ಅಂದರೆ ಇದು ವಾಂಚಿತದಾಯಿನಿ ಚಂಚಲ ತ್ವಂ ಇತಿ ಕಿಂಚಿದ್ ಅಸ್ತಿ ವಯಂ ಅಜ್ಞಜನಾಂ ತ್ವ ಚ ಮದೀಯ ಗೃಹೇ ಸತತಂ ನಿಶ್ಚಂಚಲ ಭವ ಪ್ರಸನ್ಮುಖಿ ತ್ವಾಂ ವಂದೇ ಮಾತರಂ ತ್ವಾಂ ವಂದೇ ಮಾತರಂ ಅನ್ನೋದರ ಒಂದು ಅವತರಣಿಕೆ. ಅಂದರೆ ಇಂತಹ ದಾಸವರಣ್ಯರಿಗೆ ಇದೆಲ್ಲ ಹೊಳಿಬೇಕಾದ್ರೆ ಅವರು ಸಂಸ್ಕೃತವನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಕನ್ನಡದ ಜನಕ್ಕೆ ಯಾವ ರೀತಿ ಇದನ್ನು ಶುರು ಮಾಡಬೇಕು ಯಾವ ರೀತಿ ಕೊಡಬೇಕು ಇದನ್ನು ನಮಗೆ ನಮ್ಮ ನಮ್ಮ ಯಾವುದೇ ಒಂದು ಮೂಡಲ್ಲಿ ನಾವು ಹೇಳ್ಕೋಬೋದು. ಒಟ್ಟಿನಲ್ಲಿ ಇದು ಕೇಳಿದ್ದ ಕೊಡುವವಳೆ ಚಂಚಲಳು ನೀನೆಂದು ಕೊಂಚ ಭಯಪಡುವವರು ತಿಳಿಯದವರು ಅಂದರೆ ನಾವು ಇದರ ಏನು ಎಷ್ಟು ಚೆನ್ನಾಗಿದೆ ಅಂತೀರಾ ಇದರ ಭಾವಾರ್ಥ ಅದನ್ನು ಅನ್ವಯ ಅರ್ಥ ಮಾಡಿಕೊಂಡ್ರೆ ನಾವು ಕೇಳಿದ್ದೆಲ್ಲ ಕೊಡಬೇಕು ಅಂತೇನಿಲ್ಲ. ಕೇಳೋದು ಬೆಗ್ಗರ್ಸ್ ಆರ್ ನಾಟ್ ಟ್ಯೂಟರ್ಸ್ ಅಂತ ಇದಕ್ಕೆ ಭಾಳ ವಿಷಯ. ನಾವು ಕೇಳ್ಕೊಳ್ಳೋದು ನಮ್ಮ ವ್ರತ ಕಥೆಗಳಲ್ಲಿ ಅದನ್ನ ಭಕ್ತಿಯಿಂದ ಕೇಳೋದಷ್ಟೇ. ಕೇಳಿದ್ನೆಲ್ಲ ಕೊಡಬೇಕು ಅಂತೇನಿಲ್ಲ. ಆಮೇಲೆ ಕೊಡದೇ ಇದೆ ಯಾಕೆ ಅದನ್ನ ಹೇಳ್ತಾರೆ ಅನ್ನೋದಕ್ಕೆ ಭಾಳ ನೆಕ್ಸ್ಟ್ ಹೇಳ್ತಾರೆ. ಇರಲಿ ನೀ ಬಂದೆನ್ನ ಹೃದಯದಲ್ಲಿ ಮನೆ ಮಾಡು ನಿಶ್ಚಂಚಲೆಯಾಗಿ ನೆಲೆಸು ಸತತ ಹರಸು. ನೀನು ನಮ್ಮಲ್ಲಿ ಇದ್ದುಬಿಟ್ರೆ ನಾವೇನು ಕೇಳೋದೇ ಇರೋದಿಲ್ಲ ಅಂತ. ಅವಳಿದ್ದರೆ ಅವಳ ಜವಾಬ್ದಾರಿ ಅಂತ ನೋಡಿ. ಯಾವಾಗಲೂ ಒಬ್ಬರು ಜವಾಬ್ದಾರಿ ಬಿಟ್ಬಿಟ್ರೆ ನಾವು ಏನು ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ನಾವೇ ಅಂತ ಬಿಕ್ತೀವಿ. ನಿಮ್ಮ ಕೆಲಸ ಎಲ್ಲ ನೀವೇ ಅಂತ ಕಾರ್ಯವಾಸಿ ಕತ್ತೆಕ ಆಯಾ ಸಂದರ್ಭದಲ್ಲಿ ಗೋಸುಂಬೆ ಬಣ್ಣ ಮಾಡಬೇಡಿ. ಇಲ್ಲ ಒಂದು ನಾ ಮಾಡ್ತಿದ್ದೀನಿ ಕೆಲಸ ಅಷ್ಟೇ, ಇದು ನನ್ನ ಡ್ಯೂಟಿ, ಇದು ನಿನ್ನ ಅದಕ್ಕೆ ನಿನ್ನ ಬೆಂಬಲ ನಿನ್ನ ಹರಕೆ ನನ್ನಲ್ಲಿ ಸದಾ ಇರುತ್ತೆ. ನೀ ನನ್ನ ಹೃದಯದಲ್ಲಿದೆಯಾ ಸದಾ ನನ್ನ ಹೃದಯದಲ್ಲಿ ವಾಸ ಮಾಡು, ಶ್ರೀಹರಿಯಿಂದ ಲಕ್ಷ್ಮಿ ಜೊತೆ ಇರುತ್ತೀಯ, ಆಗ ನೀನು ಹೇಗೆ ಮಾಡ್ತೀಯೋ ಆಗ ನಾನು ಮಾಡ್ಕೊಂಡು ಹೋಗ್ತೀನಿ ಅಂಥವ್ರಿಗೆ ಯಾವ ರೀತಿ ಅದನ್ನೇ ಯಾವಾಗಲೂ ಖುಷಿನೇ ಇರುತ್ತೆ. ಅದು ಬಿಟ್ಟು ನಾ ಯಾವಾಗ ಒಂದು ಪ್ರಸಿದ್ಧಿ ಅಥವಾ ಒಂದು ವಿಚಾರದಲ್ಲಿ ನಮಗೆ ಜಯ ಸಿಕ್ಬಿಡ್ತೋ ನಾವು ಅದನ್ನು ಮರಿತೀವಿ. ಅಪಜಯ ಜಯದ ಜೊತೆ ಇನ್ನೆರಡು ಅಕ್ಷರ ಹಿಂದ್ಗಡೆ ಸೇರಿಕೊಂಡಿರುತ್ತೆ. ಅಪಜಯ ಜಯದ ಜೊತೆ ಅಪಜಯ ಇರುತ್ತೆ ಅಂತ ಈ ಕವಿಗಳು ಈ ರೀತಿ ಹೇಳ್ಕೊಂಡು ಇಂಥ ಪರಿವಾರ ಸಮೃದ್ಧಳಾದ ಲಕ್ಷ್ಮಿ ಎಲ್ಲಿ ಎಲ್ಲಿ ನೆಲೆಸಿ ಇದ್ದಾಳೋ ನಮಗೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಒಬ್ಬರು ಹೇಳಿದ್ದನ್ನು ನಮ್ಮ ಮನೆಯಲ್ಲಿ ಬಿಡಿ ಲಕ್ಷ್ಮಿ ಕೈಕಾಲು ಮುರ್ಕೊಂಡು ಬಿದ್ದಿದ್ದಾಳೆ. ಸಿ ನಾವು ಈ ರೀತಿಯೆಲ್ಲ ಅಹಂಕಾರದ ಮಾತುಗಳು ಆಡ್ತೀವಿ. ಆ ಲಕ್ಷ್ಮಿ ಕೈಕಾಲು ಮುರಿದುಬಿಟ್ಟು ಕೈಕಾಲನ್ನ ನಮ್ಮ ಕೈಗೆ ಕೊಟ್ಬಿಟ್ಟು
ಹೊರಟೋಗುವಂಥ ಎಷ್ಟೋ ವಿಚಾರಗಳು ನಮಗೆ ನಿತ್ಯ ಜೀವನದಲ್ಲಿ. ಅದರಿಂದ ಈ ಯಾವುದು ಹಣ ಕೀರ್ತಿ ಯಾವುದು ಎಲ್ಲವೂ ಅಶಾಶ್ವತ ಆ ಮೊಮೆಂಟಲ್ಲಿ. ಆದರೆ ಹಾಗನ್ಬಿಟ್ಟು ಅಶಾಶ್ವತ ಅಂದರೆ ಮಕ್ಕಳು ಕೇಳ್ಬೋದು, ನೋ, ಯು ಎಂಜಾಯ್ ಎವ್ರಿ ಮೊಮೆಂಟ್. ಅದಕ್ಕಲ್ಲಿ ಒಂದು ಶ್ರದ್ಧೆ ಭಕ್ತಿ ಅಷ್ಟೆ. ಅದಿದ್ದರೆ ಇನ್ನು ಬಾಕಿದು ಜ್ಞಾಪಕನೇ ಬರೋದಿಲ್ಲ. ನಾವು ಆಗಿ ಆ ರೀತಿಯಾಗಿ ಸಾಮೀಯ ಸಂದರ್ಭಕ್ಕೆ ಅನುಸಾರವಾಗಿ ಗೋಸುಂಬೆ ಬಣ್ಣ ತಾಳಿದೆ ಏಕಭಕ್ತಿ ಮದರ್ಚಿತ, ಅದರಿಂದ ಮಾಡಿಕೊಂಡೋದ್ರೆ ನಮ್ಗೆ ಖುಷಿ ಸಿಕ್ಕೇ ಸಿಗುತ್ತೆ ಅಂತ ನೋಡಿ ಅಲ್ಲಿ ಪುರಾಣಗಳಲ್ಲಿ ಈ ಉದಾಹರಣೆಗಳನ್ನು ಕೊಡ್ತಾರೆ. ಹಲವೆಡೆ ಇಂದ್ರ, ಬೃಹಸ್ಪತಿ, ಪ್ರಹ್ಲಾದ ಮುಂತಾದವರ ಕೇಳಿದ ಪ್ರಶ್ನೆಯೇ ಇದು. ಎಲ್ಲರೂ ಕೂಡ ಆ ಮಹಾತಾಯಿನ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಏನಮ್ಮ ಯಾಕೆ ನಮ್ಮನ್ನು ಸೃಷ್ಟಿ ಮಾಡಿದೆ, ಯಾಕೆ ನಮಗೆ ಈ ರೀತಿ, ನನಗೆ ಇಂಥ ತಂದೆಯಲ್ಲೇ ಯಾಕೆ ಹೊಟ್ಟಿಸ್ತೆ. ಇವೆಲ್ಲ ಮಾಯೆ, ಮಹಾಮಾಯಾ. ಯಾಕಂದ್ರೆ ನೋಡಿ, ಪ್ರಹ್ಲಾದ ಭಕ್ತ, ವಿಷ್ಣು ಭಕ್ತ, ಆದರೆ ಅವರ ಅಪ್ಪ ಹಿರಣ್ಯಕಶಿಪು ಅವನು ವಿಷ್ಣುವಿನ ಒಬ್ಬ ಹೇಟ್ ಮಾಡೋದು, ಈ ಕಾಂಬಿನೇಷನ್ ಯಾಕೆ ಮಾಡಿದೆ, ಈ ಪ್ರಶ್ನೆ ಕೇಳ್ತಾರೆ. ನಿಜವಾಗ್ಲೂ ಎಲ್ಲ ಭಕ್ತರ ಪ್ರಶ್ನೆಗೆ ತಾಯಿನೇ ಹೇಳ್ತಾಳೆ ನೋಡು, ಇದಕ್ಕೆ ಉತ್ತರ ಖಡಕ್ಕಾಗಿ ಉತ್ತರ ಸಿಗೋದಿಲ್ಲ ಯಾರಿಗೂ. ನಾವು ಎಷ್ಟೋ ಪ್ರಶ್ನೆಗಳಿಗೆ ನಾವು ಅಂದ್ಕೋತೀವಿ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಅಂತ, ಆ ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರ ಆಗಿರುತ್ತೆ. ಅದೇ ಇಲ್ಲಿ ಹೇಳಿದ ಪ್ರಶ್ನೆಗೆ, ಯಾಕಂದರೆ ಅದಕ್ಕೆ ಕ್ವಶನ್ ಟ್ಯಾಗ್ ಅಂತೀವಿ. ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಅಲ್ಲಿಗೆ ಮುಗಿದೋಗ ಹಾಕಿ. ಯಾಕೆ ಅಂದರೆ ಅದಕ್ಕೆ ಒಂದು ಪ್ರಶ್ನೋಪನಿಷತ್ತು ಅಂತ ಉಪನಿಷತ್ತಿದೆ. ಆ ಉಪನಿಷತ್ತಲ್ಲಿ ಏನು ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಟೈಮ್ನಲ್ಲೂ ಎಲ್ಲ ಇದು ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದಕ್ಕೆ ಉತ್ತರನ ಹುಡುಕೊಂಡು ಹೋಗ್ತಿರೋದೇ ಅದೇ ಅದನ್ನೇ ಉತ್ತರ ಅಂತೀವಿ ನಾವು. ಉತ್ತರ ಅಂದರೆ ಏನಂತ ನಾನು ಕೂತಿದ್ದೀನಿ ಅದಕ್ಕೆ ಉತ್ತರ ದಿಕ್ಕಲ್ಲಿದ್ದರೆ ಅದು ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಚೆನ್ನಾಗಿ ಉತ್ತರದಲ್ಲಿ ಇರತಕ್ಕಂಥದ್ದು ಮ್ಯಾಗ್ನೆಟಿಕ್ ಪವರ್. ಅಂದರೆ ಯಾರು ಮ್ಯಾಗ್ನೆಟ್ ಅಂದರೆ ಮಹಾತಾಯಿ, ಅವಳು ನಮ್ಮನ್ನು ಹೋಲ್ಡ್ ಮಾಡಿರ್ತಾಳೆ. ಇಡೀ ಭೂಮಿ ನಿಂತಿರೋದೇ ಗೊಂಡಿಗಿದೆ ಅಂತೆಲ್ಲ ನಾವು ಹೇಳಿದ್ದೀವಿ ಸರಿ, ಆದರೆ ಅದು ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಅವಳ ಆದಿಶೇಷನ ಮೇಲೆ. ಅದು ಯಾವ ಅದು ಪರಿಭ್ರಮಣೆ ಆಗ್ತಾ ಇದೆ ನಮಗೆ ಭೂಮಿ ಸುತ್ತೋದು ಗೊತ್ತಾಗ್ತಾ ಇಲ್ಲ ಅಷ್ಟೆ, ತಲೆ ಸುತ್ತೋದು ಗೊತ್ತಾಗುತ್ತೆ, ತಲೆ ತಿರುಗೋದು ಗೊತ್ತಾಗುತ್ತೆ. ಯಾಕೆ ನಮ್ಗೆ ಆ ರೀತಿ ಬಂದ ಇಲ್ಲ, ಒಂದು ತಲೆ ಸುತ್ತೋದು ಬಾಡೀಲಿ ಹೆಚ್ಚು ಕಡಿಮೆ ಇದೆ, ತಲೆ ತಿರುಗೋದು ಯಾವಾಗ ಹೇಳಿದೆ ಅಂದರೆ ಅಹಂಕಾರ ಬಂದಾಗ. ಇವೆರಡನ್ನು ಮಟ್ಟ ಹಾಕಕ್ಕವಳು ಸುಮನಸ ವಂದಿತ ಪದಯುಗಳೇ. ಅವಳು ಒಂದು ಎಲ್ಲರಲ್ಲೂ ಒಂದೊಂದು ಪದ ಅಂದರೆ ಇಲ್ಲಿ ಒಂದು ಪದ ಅಂದರೆ ಎರಡು ಅರ್ಥ ಇಲ್ಲಿ. ಒಂದು ಕಾಲಿನ ಒಂದು ಬೆರಳಿನಲ್ಲಿ ಆ ಬೆರಳಿನ ಒಂದು ತುದಿಯಲ್ಲಿ ನಮ್ಮನ್ನು ಅಮುಕಿಟ್ಕೊಂಡಿರ್ತಾಳೆ ಸ್ಪ್ರಿಂಗ್ ಥರ. ಅದು ಯಾವಾಗ ಬಿಟ್ಟರೆ ಅದು ಎಲ್ಲೋ ಹೋಗಿ ನೆಗೆಯುತ್ತೆ. ಅದನ್ನ ಇನ್ನೊಂದು ಅರ್ಥ, ನಮ್ಮ ಮನಸ್ಸಿನಲ್ಲಿ ಸುಮನಸ ವಂದಿತ ಪದ ಯುಗಳೇ, ಎರಡೂ ಕಾಲಗಳನ್ನು ಇಡೀ ಯೂನಿವರ್ಸ್ನ ಅವಳು ಅದುಮಿಟ್ಕೊಂಡಿರ್ತಾಳೆ. ಮನಸ್ಸೀಜ ಜನಕನ, ಇಲ್ಲಿ ಮನಸ್ಸೀಜ ಅಂದರೆ ಮನ್ಮಥ, ಮನ್ಮಥ ನಮ್ಮ ಮನಸ್ಸನ್ನ ಹೇಗೆ ಚಿಂತನೆ ಮಾಡ್ತಿರ್ತೀವೋ ಮನಸ್ಸೀಜ ಜನಕನ ಮನ್ಮಥನ ಅವಳ ಕೋಮಲತಮ ಹೃತ್ಕಮಲದಳು ನೆಲೆಸಿದ ಆ ಶುಭೆಗೆ ಲಕ್ಷ್ಮಿಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೂಪದಲ್ಲಿ ಇದ್ದು ಕಾಣಿಸಿಕೊಂಡಾಳೋ ಎಂಬ ಭಾವವನ್ನು ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮ್ಯ ಭಾಗದಲ್ಲಿ ನೋಡ್ತೇವೆ. ಅದರ ಒಂದು ಕನ್ನಡದ ಅವತರಣಿಕೆ ಈಗ ಅಸಾಧ್ಯವಾದರೆ ಟೈಮ್ ಇದೆ, ಇದನ್ನು ಓದ್ತೀನಿ ಮೊದಲು, ಸಾಹಿತ್ಯ ತುಂಬ ಚೆನ್ನಾಗಿದೆ. ಆದರೆ ಅದನ್ನು ಕಾವ್ಯ ವಾಚನದ ರೂಪದಲ್ಲಿ ಹೇಳೋ ಪ್ರಯತ್ನ ಟೈಮ್ ಇದ್ದರೆ ಆಗುತ್ತೆ. ಪುಣ್ಯ ಕಾರ್ಯಗಳು ಎಸಗುವರ ನೆಲೆಯಲ್ಲಿ ಸಿರಿ ಸಂಪತ್ತು, ಪಾಪಿಗಳ ಸೆರೆಯಲ್ಲಿ ದಾರಿದ್ರ ಆಪತ್ತು, ದೈನ್ಯ ವಿಪತ್ತು, ಸುಮನಸರ ಹೃದಯದಲ್ಲಿ ಬೆಳಗುವ ಬುದ್ಧಿಯ ಮಹತ್ತು, ಸಜ್ಜನರ ಶ್ರದ್ಧೆಯ ಸೊತ್ತು, ಕುಲೀನ ನಾರಿಯ ಸಹಜ ಲಜ್ಜೆಯ ಒತ್ತು, ಹೀಗೆ ಬಗೆ ಬಗೆ ರೂಪದಲ್ಲಿವೆ ಲಕ್ಷ್ಮೀ ಜಗವ ಕಾಪಾಡು ಹೊತ್ತು ಅಂತ ಕವಿ ಕೇಳ್ತಾರೆ. ಅಲ್ಲಿ ಅದು ಇದು ಯಾವ ಥರದ ಅದರ ಸಂಸ್ಕೃತದ ವಿಚ ಇದನ್ನು ನಿಮಗೆ ಹೇಳಿಬಿಡ್ತೇನೆ ಅವತರಣಿಕೆ. ಯಾ ಶ್ರೀಹಿ ಸ್ವಯಂ ಸುಕೃತೀನಾಂ ಭವನೇಶು ಅಲಕ್ಷ್ಮೀ ಪಾಪಾತ್ಮನಾಂ ಕೃತದಿಯ ಹೃದಯೇಶು ಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜ ತಾಂ ತ್ವಾಂ ನತಃ ಸ್ಮ ಪರಿಪಾಲಯ ದೇವಿ ವಿಶ್ವಂ. ಇದನ್ನು ನಾನು ಪುಣ್ಯಕಾರಿಗಳು ಇದನ್ನು ಮುಂದಿನ ಸಂಚಿಕೆಯಲ್ಲಿ, ಯಾಕೆಂದರೆ ನಾವು ಒಂದು 20-22 ನಿಮಿಷದಲ್ಲೇ ನಾನೇನಾದ್ರು ಇದನ್ನು ಈಗಲೇ ಹೇಳೋಕೆ ಹೋಯ್ತು ಅಂದರೆ ಅದು ತುಂಬ ಅವಾಂತರದಲ್ಲಿ ಮಾಡಿದಂತಾಗುತ್ತೆ. ಆ ದೃಷ್ಟಿಯಿಂದ ಅಲ್ಲೇ ಕುತೂಹಲ ನಿಮಗಿನ್ನೂ ಇರಲಿ, ಕಥನ ಕುತೂಹಲ, ಕಥನ ಕುತೂಹಲ ಎರಡೂ ಕೂಡ, ಆ ಕುತೂಹಲನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಅದೇ ಕಥನ ಕುತೂಹಲದಲ್ಲೇ ನಾನು ಇದನ್ನು ಮಂಗಳ ಮಾಡ್ತೇನೆ.
ಹೆಂಗೆ